ಕಾಲ್ ಮಾಡಿ ಓಟನ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ. ಇವತ್ತು ಬೆಳಗ್ಗೆಯಿಂದ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೀತಾ ಇದೆ. ಬೆಳಗ್ಗೆ 9:30ರಿಂದಲೇ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರು ತಮ್ಮ ಆಯ್ಕೆಯನ್ನು ತಿಳಿಸ್ತಾ ಇದ್ದಾರೆ. ಮತದಾರರು ಉತ್ತಮವಾದಂತ ರೆಸ್ಪಾನ್ಸ್ ಅನ್ನು ಕೊಡ್ತಿದ್ದಾರೆ. ನಿರಂತರವಾಗಿ ಕರೆಯನ್ನು ಮಾಡ್ತಾ ಇದ್ದಾರೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರು. मंड्य जिले मीसल क्षेत्र मळवळ्ळि विधानसभा क्षेत्र मोदी सांप्रदायिक एदुराळि कांग्रेस जेडीएस नडुवे जिद्दाजिद्दिन पैपोटी अंत इन पवर् टीवी एलेक्षन सेंटर नेरवागि जॉयन आगता इद्दारे नम्म विशेष प्रतिनिधि अरुण अरुणिगागले मळवळ्ळि विधानसभा क्षेत्र मतदाररु करे मेले करेयन्नु माडुव मूलक तम्म आय्केयन्नु तिळिसुत्ता इद्दारे कांग्रेस जेडीएस नडुवे जिद्दाजिद्दिन पैपोटी इल्लि इद्दे इदे ಮಳವಳ್ಳಿ ಕ್ಷೇತ್ರದ ಒಂದು ಚಿತ್ರಣವನ್ನ ನಮ್ಮ ಪ್ರೇಕ್ಷಕರಿಗೆ ತಿಳಿಸೋದಾದ್ರೆ ಜೊತೆಗೆ ಕರೆಗಳು ಯಾವ ರೀತಿ ಬರ್ತಾ ಇದೆ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಥ್ಯಾಂಕ್ ಯು ಲೀನಾ ನಾವು ಇವತ್ತು ಮಂಡ್ಯ ಜಿಲ್ಲೆಯ ಮೀಸಲು ವಿಧಾನಸಭಾ ಕ್ಷೇತ್ರ ಮಳವಳ್ಳಿ ವಿಧಾನಸಭಾ ಕ್ಷೇತ್ರವನ್ನ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ತಗೊಂಡಿದ್ದೀವಿ ಹಾಗ ನೋಡಕೊಂಡ್ರೆ ಮೊದಲಿಂದಲೂ ಕೂಡ ಇದು ಒನ್ಸ್ ಅಗೇನ್ ಕಾಂಗ್ರೆಸ್ ನ ಭದ್ರಕೋಟೆ ಆಗಿತ್ತು ನಂತರ ಜನತಾ ಪರಿವಾರದ ತೆಕ್ಕೆಗೆ ಹೋಯಿತು ಕಳೆದ ಬಾರಿ ಕೂಡ ಜೆಡಿಎಸ್ ನ ಅನ್ನದಾನಿ ಇಲ್ಲಿಂದ ಗೆದ್ದು ಬಂದಿದ್ದಾರೆ ಈ ಬಾರಿ ಏನಾಗುತ್ತೆ ಕುತೂಹಲ ಇರದಂತೂ ಸಹಜ ಈ ಬಾರಿ ನೋಡಿ ಆಶ್ಚರ್ಯ ಆಗುತ್ತೆ ಜೆಡಿಎಸ್ ಇಂದ ಕಳೆದ ಬಾರಿ ಗೆದ್ದಿದಂತ ಅನ್ನದಾನಿ ಅವರೇ ಈ ಬಾರಿ ಕೂಡ ಮತ್ತೆ ಅಭ್ಯರ್ಥಿ ಆಗಿದ್ದಾರೆ ಅವರೇ ನಿಂತುಕೊಳ್ಳೋದು ಸಹಜ ಅದೇ ರೀತಿ ಕಾಂಗ್ರೆಸ್ ಇಂದ ಇಲ್ಲಿ ಮೊದಲು ಸಚಿವರಾಗಿದ್ದಂತವರು ನರೇಂದ್ರ ಸ್ವಾಮಿ ಅವರು ಈ ಬಾರಿ ಮತ್ತೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಎಂಎಲ್ಸಿ ಆಗಿದ್ದಂತವರು ಇಲ್ಲಿ ಶಾಸಕಿಯಾಗಿ ಗೆದ್ದಿದಂತ ಮಲ್ಲಾಜಮ್ಮ ಅವರು ಕೂಡ ಇಲ್ಲಿ ಅಭ್ಯರ್ಥಿ ಆಗಿದ್ದಾರೆ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಿಜೆಪಿ ಇಂದ ಮಾಜಿ ಸಚಿವ ಬಿ ಸೋಮಶೇಖರ್ ಅವರು ಆಕಾಂಕ್ಷಿ ಆಗಿದ್ದಾರೆ ಅವರ ಜೊತೆಗೆ ಮುನಿರಾಜ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಿಎಸ್ಪಿ ಇಂದ ಕೃಷ್ಣಮೂರ್ತಿ ಅದೇ ರೀತಿ ಆಮ್ ಆದ್ಮಿ ಪಾರ್ಟಿ ಇಂದ ಬೆಂಡ್ರವಾಡಿ ಮಹದೇವ ಸ್ವಾಮಿ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕ್ಷೇತ್ರನ ಈ ಬಾರಿ ನಾವು ಬರಿ ಎರಡು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಡುವಿನ ನೇರ ಹಣಾಹಣಿ ಅಂತ ಹೇಳಿ ವಿಶ್ಲೇಷಣೆ ಮಾಡ್ಬಿಟ್ರು ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ರೀತಿ ಬಹುಕೋನ ಸ್ಪರ್ಧೆ ಆಗುವಂತ ಸಾಧ್ಯತೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಆಮ್ ಆದ್ಮಿ ಪಾರ್ಟಿ ಬಿಎಸ್ಪಿ ಹೀಗೆ ಹಲವಾರು ಪಕ್ಷಗಳು ಇಲ್ಲಿ ಸ್ಪರ್ಧೆ ಮಾಡುತ್ತವೆ ಇಷ್ಟರ ನಡುವೆ ಇಷ್ಟೊಂದು ಪಕ್ಷಗಳ ನಡುವೆ ಯಾರಿಗೆ ಜನ ವೋಟ್ ಹಾಕಬೇಕು ಈಗ ನೋಡಿ ಅನ್ನದಾನಿ ಅವರು ನೇರವಾಗಿ ಮುಂದೆ ಕುಮಾರ್ ಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಹಾಗಾಗಿ ನನಗೆ ವೋಟ್ ಹಾಕಿ ಜೆಡಿಎಸ್ ನ ಗೆಲ್ಸಿ ಅಂತ ಈಗಾಲೇ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ನರೇಂದ್ರ ಸ್ವಾಮಿ ಅವರು ಇಲ್ಲ ನಮ್ಮ ಒಂದು ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ವಿ ಹಾಗಾಗಿ ಅಭಿವೃದ್ಧಿ ಕೆಲಸಗಳನ್ನು ಮುಂದಿಟ್ಕೊಂಡು ನಮಗೆ ವೋಟ್ ಹಾಕಿ ಅಂತ ನರೇಂದ್ರ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಬಿ ಸೋಮಶೇಖರ್ ಅವರು ಇದೇ ನನ್ನ ಕೊನೆಯ ಚುನಾವಣೆ ಹಾಗಾಗಿ ನನಗೆ ವೋಟ್ ಹಾಕಿ ಅಂತ ಅವರು ಹೇಳ್ತಾ ಇದ್ದಾರೆ ಜನ ಯಾರಿಗೆ ವೋಟ್ ಹಾಕಬೇಕು ಯಾರಿಗೆ ವೋಟ್ ಹಾಕ್ತಾ ಇದ್ದಾರೆ ಅದೇ ಕಾರಣಕ್ಕೆ ಇವತ್ತು ನಾವು ಸಮೀಕ್ಷೆಯನ್ನು ಕೈಗೆತ್ತಿಕೊಂಡಿರುವಂತದ್ದು ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಅಭ್ಯರ್ಥಿ ಯಾರಾಗಬೇಕು ಯಾರನ್ನು ಗೆಲ್ಸಿದ್ರೆ ಸೂಕ್ತ ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ 12:30 ವರೆಗೂ ಅವಕಾಶ ಇದೆ 12:30 ನಂತರ 1 ಗಂಟೆಗೆ ಫಲಿತಾಂಶವನ್ನು ಪ್ರಕಟಿಸುತ್ತಿದ್ದೇವೆ ಲೀನಾ ಥ್ಯಾಂಕ್ ಯು ಅರುಣ್ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ